Hello friends, welcome back to my channel. Nan Bhavya. Friends, ivattu namma maneli Ganesha visarjane maartidive. Andre navu Ganesha habbadinane onde dina kurisibittu bitbidtivi. So belageyane tandu sanjay ella bitbidtivi. Ivaga Ganeshanige bidodukkinta munche mahamangalati ella maadbekalva last pooja maartidive. ಬೆಳಗ್ಗೆಯಿಂದ ಮೂರು ಸಲ ಪೂಜೆ ಮಾಡ್ತೀವಿ. ಬೆಳಗ್ಗೆವನ್ನ ನೈವೇದ್ಯ ಮಾಡಿರ್ತೀವಿ. ಬೆಳಗ್ಗೆ ತುಂಬ ಥರದ ತಿಂಡಿಗಳನ್ನ ಮಾಡಿ ಇಡ್ತೀವಿ ನಾವು. ಹಾಗೆ ಮಧ್ಯಾಹ್ನನೂ ಬೇರೆ ನೈವೇದ್ಯ ಮಾಡಿ ಮತ್ತೆ ಪೂಜೆ ಮಾಡ್ತೀವಿ. ಮತ್ತೆ ಸಂಜೆ ಮತ್ತೆ ಬೇರೆ ನೈವೇದ್ಯ ಮಾಡಿ ಗಣೇಶನಿಗೆ ಪೂಜೆ ಮಾಡ್ತೀವಿ. ಇವಾಗ ಲಾಸ್ಟಲ್ಲಿ ಮನೆಯವರೆಲ್ಲ ಯಾರ್ಯಾರು ಇರ್ತೀವೋ ಅವರೆಲ್ಲ ಒಟ್ಟಿಗೆ ಪೂಜೆ ಮಾಡ್ತಿದ್ದೀವಿ. ಗಣೇಶನ ನಾವು ಎಷ್ಟು ಸಂಭ್ರಮದಿಂದ ತರ್ತೀವೋ ಗಣೇಶನ ಕಳಿಸ್ಕೊಡ್ಬೇಕಾದ್ರೂ ಅಷ್ಟೇ ಸಂಭ್ರಮದಿಂದ ಕಳಿಸ್ಕೊಡ್ಬೇಕು. ಪೂರ್ತಿಯಾಗಿ ವಿಧಿವಿಧಾನಗಳನ್ನ ತಿಳ್ಕೊಂಡು ಹಬ್ಬ ಮಾಡಿದ್ರೆ ತುಂಬಾ ಒಳ್ಳೆಯದು. ನೋಡಿ, ನಾನು ಪೂಜೆ ಎಲ್ಲ ಮಾಡ್ತಿದ್ದೀನಿ. ಚಿನ್ನು ನಾನು ಆ ಕಡೆ ಕಡೆ ಹೋದ್ರೆ ಸಾಕು, ಕ್ಯಾಮ್ರಾ ಮುಂದೆ ಬಂದು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾನೆ. ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಆದರೆ ನೋಡಿ ಎಡಿಟಿಂಗ್ ಮಾಡಬೇಕಾದ್ರೆಲ್ಲ ನೋಡಿದೆ. ಅವ್ನ ಚೇಷ್ಟೆನ ಸುಮ್ಮನೆ ಇರೋದಿಲ್ಲ. ನಾನು ಅದಕ್ಕೆ ಅವನಿದ್ದಾಗ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಈ ರೀತಿ ಮಾಡ್ತಾನೆ ಇರ್ತಾನೆ. ಇವಾಗ ನಮ್ಮ ಗಣೇಶ ಗೌರಿಗೆ ನಾವು ಮಹಾಮಂಗಳಾರತಿ ಮಾಡ್ತಿದ್ದೀವಿ. ಲಾಸ್ಟಲ್ಲಿ ನೈವೇದ್ಯನ ಯಾವಾಗಲೂ ಮೊಸರನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು, ಯಾಕಂದರೆ ಗಣೇಶನಿಗೆ ನಾವು ಬುತ್ತಿ ಕಟ್ಟಿ ಕಳಿಸ್ಬೇಕಿರುತ್ತಲ್ವ. ಸೊ ಅದಕ್ಕೆ ನಾನು ಇವಾಗ ಸಂಜೆ ಪೂಜೆಗೆ ಮೊಸರನ್ನ ನೈವೇದ್ಯ ಮಾಡಿದ್ದೆ. ಗಣೇಶನ ನಾವು ವಿಸರ್ಜನೆ ಮಾಡಬೇಕಾದ್ರೆ ಗಣೇಶನಿಗೆ ಒಂದು ಬಿಳಿ ಬಟ್ಟೆಯಲ್ಲಿ ಮೊಸರನ್ನ ಎಲ್ಲನೂ ಕಟ್ಟಿ ಕಳಿಸ್ಬೇಕಿರುತ್ತೆ. ಹಾಗೆ ಇಷ್ಟವಾದ ಮೋದಕ ಇದನ್ನೆಲ್ಲ ಕೊಡಬೇಕಿರುತ್ತೆ. ಸೊ ಯಾರಾದರೂ ನೀವು ಏನಾದರೂ ವಿಸರ್ಜನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಮೊಸರನ್ನ ಮಾಡಿ ಪ್ರಸಾದ ರೀತಿ ನಿಮ್ಮನೇಲಿ ಯಾರ್ಯಾರು ಇರ್ತಾರೆ, ನೀವು ಹೊರಗಡೆ ವಿಸರ್ಜನೆ ಮಾಡೋದಾದರೆ ಸ್ವೀಟು ಮೊಸರನ್ನ ಈ ಥರ ಎಲ್ಲ ತೊಗೊಳಗಿ ಗಣೇಶ ವಿಸರ್ಜನೆ ಆದಮೇಲೆ ಎಲ್ಲ ಪ್ರಸಾದನ ತೊಗೊಳ್ಳಿ. ಹೊರಗಡೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಾವು ಮನೇಲೇ ಮಾಡಿಕೊಂಡ್ರೂ ಸಹ ಮನೆಯಲ್ಲೂ ಸಹ ಅದೇ ವಿಧಿವಿಧಾನನ ನಾವು ಅನುಸರಿಸಬೇಕಿರುತ್ತೆ. ಆದಷ್ಟು ಎಲ್ಲನೂ ತಿಳ್ಕೊಂಡು ಮಾಡೋದು ತುಂಬಾ ಒಳ್ಳೆಯದು. ಸುಮ್ಮನೆ ಯಾರೋ ತಂದರು ಅವ್ರು ಮಾಡ್ತಾರೆ ಅಂತ ನಾವು ಮಾಡೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಪೂರ್ತಿಯಾಗಿ ಪೂಜೆ ಎಲ್ಲ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯದು. ಇವಾಗ ಲಾಸ್ಟಲ್ಲಿ ನಾವು ಪೂಜೆ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಅಕ್ಷತೆನ ಹಾಕಿ ದೇವರಿಗೆ ಆಶೀರ್ವಾದನ ನಾವು ಪಡ್ಕೊಳ್ತಿದ್ದೀವಿ. ನೋಡಿದ್ರಲ್ಲ, ಇವಾಗ ಲಾಸ್ಟಲ್ಲಿ ನಾವು ಕೆಂಪಾರತಿ ಮಾಡ್ತಿದ್ದೀವಿ. ಗಣೇಶ ಗೌರಿಗೆ ದೃಷ್ಟಿಯಾಗಿರುತ್ತೆ ಅಂತೇಳಿ ಕೆಂಪಾರತಿ ಮಾಡಬೇಕು. ನಾವು ಹೇಗೆ ಒಂದು ಫಂಕ್ಷನ್ಗೆ ಹೋದಾಗ ದೃಷ್ಟಿಯಾಗುತ್ತೆ ಅಂತ ಹೇಳ್ತೀವೋ ಅದೇ ರೀತಿ ನಮ್ಮ ಗಣೇಶ ಗೌರಿಗೂ ಕೂಡ ದೃಷ್ಟಿಯಾಗಿರುತ್ತೆ. ಸೊ ನಾವು ಲಾಸ್ಟಲ್ಲಿ ಕೆಂಪಾರತಿ ಮಾಡಿ ಗೌರಿಗೂ ಗಣೇಶನಿಗೂ ದೃಷ್ಟಿನ ತೆಗೆದು ಅದಾದಮೇಲೆ ನಾವು ಗಣೇಶ ಗೌರಿನ ಅಲ್ಲಿಂದ ಕರ್ಕೊಂಡೋಗಿ ನಾವು ವಿಸರ್ಜನೆ ಮಾಡೋ ಜಾಗದಲ್ಲಿ ಇಟ್ಟು ಪೂಜೆ ಮಾಡಬೇಕು. ಇವಾಗ ಪೂಜೆ ಮಹಾಮಂಗಳಾರತಿ ಎಲ್ಲ ಆಯಿತು. ಇವಾಗ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ನಾನು ಯುಟಿಲಿಟಿ ಏರಿಯಾದಲ್ಲಿ ಒಂದು ಹಂಡೆ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ನೀರನ್ನ ತುಂಬಿಸಿಟ್ಟಿದ್ದೀನಿ.
ಇವಾಗ ಫಸ್ಟು ಪೂಜೆ ಮಾಡ್ಕೊಳ್ಬೇಕು ನೀರಿಗೂ ಸಹ. ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಎಲ್ಲ ಹಾಕಿ ಗಂಗೆ ಮಾತೆಗೆ ಫಸ್ಟು ಪೂಜೆ ಮಾಡ್ಕೊಳ್ಬೇಕು. ನಾವು ಹೇಗೆ ಹೊರಗಡೆ ಎಲ್ಲ ಗಣೇಶನ ವಿಸರ್ಜನೆ ಮಾಡ್ಕೊಳ್ಳೋದಕ್ಕೆ ಹೋದಾಗ ನೀರಿಗೆ ಫಸ್ಟು ಪೂಜೆನ ಮಾಡಿ ಆಮೇಲೆ ಗಣೇಶ ಗೌರಿನ ವಿಸರ್ಜನೆ ಮಾಡ್ತೀವೋ, ಸೇಮ್ ಅದೇ ಥರ ನಾವು ಮನೆಯಲ್ಲೇ ಮಾಡಿಕೊಂಡ್ರು ಸಹ ಫಸ್ಟು ನೀರಿಗೆಲ್ಲ ಪೂಜೆ ಮಾಡ್ಕೊಳ್ಬೇಕು. ನಿಮಗಿಷ್ಟ ಇದ್ದರೆ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಆಮೇಲೆ ನೀವು ವಿಸರ್ಜನೆ ಮಾಡ್ಬೋದು. ಇಲ್ಲಾಂತಂದರೆ ಸಿಂಪಲಾಗಿ ನೀರಿಗೆ ಪೂಜೆ ಮಾಡಿಬಿಟ್ಟು ಎಲ್ಲ ಅಕ್ಷತೆ, ಅರಿಶಿನ, ಕುಂಕುಮ, ಹೂವು ಎಲ್ಲನೂ ಹಾಕಿ ಪೂಜೆ ಮಾಡಿ ಗಣೇಶ ಗೌರಿನ ಅಲ್ಲೇ ಇಟ್ಟು ಮತ್ತೊಂದು ಸಾರಿ ಪೂಜೆ ಮಾಡಿ ನೀವು ಅಲ್ಲೂ ಸಹ ದೇವರಿಗೆ ತೆಂಗಿನಕಾಯಿ ಹೊಡೆದು ಹಾಗೆ ಒಂದು ಹಣ್ಣೆಲ್ಲ ಇಟ್ಟು ಪೂಜೆ ಮಾಡಬೇಕು. ಹಾಗೆ ಗಣೇಶನ ಬಿಡೋದಕ್ಕಿಂತ ಮುಂಚೆ ನಾವು ಸಹ ಹೊಟ್ಟೆ ತುಂಬ ಊಟ ಮಾಡಿ ಖುಷಿಯಿಂದ ಕಳಿಸ್ಕೊಡ್ಬೇಕು. ಹಾಗೆ ನಾವು ಹಸ್ಕೊಂಡೆಲ್ಲ ಸಂಕಟ ಪಟ್ಕೊಂಡು ಕಳಿಸ್ಬಾರ್ದು, ಖುಷಿ ಖುಷಿಯಿಂದ ಕಳಿಸ್ಕೊಡ್ಬೇಕು. ಇವಾಗ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಬಂದಾಯಿತು, ಇವಾಗ ಗಣೇಶನ ಬಿಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ. ಫಸ್ಟು ಮೂರು ಸಲ ಜರಗಿಸ್ಬಿಟ್ಟು ಆಮೇಲೆ ಎತ್ಕೊಳ್ಬೇಕು ಗಣೇಶನ. ಮಹಾಗಣಪತಿ ಕಿ ವಿದ್ಯಾ ಗಣಪತಿ ಕಿ ಜೈ. ಕಣ್ಣು ನೋಡು, ಮುಗು ನೋಡು, ಗಂಟೆ ತಗೋ ಚಿನ್ನು ಗಂಟೆ. ಇವಾಗ ಸಂಜು ಮತ್ತು ಚಿನ್ನು ಇಬ್ಬರು ಗಣೇಶ ಗೌರಿನ ಅಲ್ಲಿ ನಾವು ವಿಸರ್ಜನೆ ಮಾಡೋ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲೂ ಸಹ ಇಟ್ಟು ನಾವು ಗಣೇಶ ಗೌರಿಗೆ ಪೂಜೆ ಮಾಡಿ ಆರತಿ ಮಾಡಿ ನೈವೇದ್ಯ ಕೊಟ್ಟು ಪ್ರೀತಿಯಿಂದ ಖುಷಿಯಿಂದ ಕಳಿಸ್ಕೊಡ್ಬೇಕು. ಇವಾಗ ನೀವು ನೋಡ್ತಿರ್ಬೋದು ನಾವು ಪೂರ್ತಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಗಣೇಶ ಗೌರಿನೂ ಅಲ್ಲಿ ಕೂರಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಪೂಜೆ ಸಾಮಾನೆಲ್ಲ ಇಟ್ಟು ಹಾಗೆ ನೈವೇದ್ಯಕ್ಕೆ ಮೊಸರನ್ನು ಸಹ ಮಾಡಿದ್ದೀನಿ. ಚಿನ್ನು ಹೇಳು, ಗಣಪತಿ ಕಿ ಅಂತ ಜೈ. ಹೋಗು ಹೋಗು, ಹಿಡ್ಕೋ ಪಪ್ಪನ ಹತ್ರ, ಪಪ್ಪನ ಜೊತೆ ಹಿಡ್ಕೋ. ಮೂರು ಸಲ ಸುತ್ತಿಸ್ಬಿಟ್ಟು ಮೂರು ಸಲ ಮುಳುಗಿಸಿ ಗಣಪತಿ ಕಿ ಮಹಾಗಣಪತಿ ಕಿ ವಿದ್ಯಾ ಗಣಪತಿ ಕಿ. ಗಣೇಶನ ಬಿಡೋದಕ್ಕಿಂತ ಮುಂಚೆ ಮೂರು ಸಲ ಸುತ್ತಿಸಿ ಮೂರು ಸಲ ಮುಳುಗಿಸಿ ಆಮೇಲೆ ಬಿಡಬೇಕು. ಗೌರಿ ಗಣೇಶನ ಇಬ್ಬರೂ ಅಷ್ಟೇ, ಅಪ್ಪ ಮಗ ಇಬ್ಬರು ಗಣೇಶನ ಫಸ್ಟ್ ಬಿಡ್ತಿದ್ದಾರೆ.
ಸೊ ಅವ್ರು ಗಣೇಶನ ಬಿಟ್ಟಾದಮೇಲೆ ನಾನು ಗೌರಿನ ಬಿಡಬೇಕು. ಹಾಗೆ ಗಣೇಶನಿಗೆ ಅಂತ ಏನೇನು ಇಟ್ಟಿರ್ತೀರೋ ಅಂದರೆ ಗೆಜ್ಜೆ ವಸ್ತ್ರ ಇರ್ಬೋದು, ಜನ್ಮಾರ ಇರ್ಬೋದು, ಅದನ್ನೆಲ್ಲ ಗಣೇಶನ ಜೊತೆನೇ ಕಳಿಸ್ಕೊಡ್ಬೇಕು. ನೀವು ಗೌರಿಗೆ ಏನಾದರೂ ಒಡವೆ ಆ ಥರದ್ದೆಲ್ಲ ಹಾಕಿದರೆ ಒಡವೆನ ತಗೊಂಡು ಹೆಣ್ಮಿಕ್ಕಿದ್ದೆಲ್ಲನೂ ಗೆಜ್ಜೆ ವಸ್ತ್ರ ಆ ಥರದ್ದೆಲ್ಲನೂ ಹಾಕಬೇಕು. ಹಾಗೆ ಗಣೇಶ ಅಂತ ನೀವು ಅರಿಶಿನದಲ್ಲಿ ಮಾಡ್ಕೊಂಡಿರ್ತೀರೋ ಅಥವಾ ಸಗಣಿಯಿಂದ ಮಾಡ್ಕೊಂಡಿರ್ತೀರೋ ಅದನ್ನು ಸಹ ಎಲ್ಲನೂ ನೀರೊಳಗಡೆ ಹಾಕ್ಬಿಡ್ಬೇಕು. ಹಾಗೆ ಗಣೇಶನಿಗೆ ಬುತ್ತಿ ಅಂತಲೂ ಮಾಡಿ ಕಟ್ಟಿ ಬಿಡಬೇಕು. ಬುತ್ತಿ ಕಟ್ಟೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸೊ ಅದರಿಂದಾಗಿ ನಾನು ಆ ಕ್ಲಿಪ್ಪಿಂಗ್ ಹಾಕಿಲ್ಲ. ಏನಿಲ್ಲ, ಒಂದು ಬಿಳಿ ಬಟ್ಟೆಯಲ್ಲಿ ಮೊಸರನ್ನ ಮತ್ತು ಮೋದಕ ಎಲ್ಲನೂ ಇಟ್ಟು ಗಣೇಶನ ಹೊಟ್ಟೆ ಹತ್ರ ಕಟ್ಟಿ ಬಿಡಬೇಕು. ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ನಾನು ಇವಾಗ ನೋಡಿದೆ ಎಡಿಟಿಂಗ್ ಮಾಡಬೇಕಾದ್ರೆ. ಸೊ ನೀವು ಮಾಡ್ಕೊಳ್ಬೇಕಾದ್ರೆ ಅದೇ ರೀತಿ ಬುತ್ತಿನ ಕಟ್ಟಿ ದೇವರಿಗೆ ಬಿಡಿ. ಹಾಗೆ ಗೌರಿಗೆ ಬಾಗಿನನೂ ನೀವು ಕೊಟ್ಟು ಕಳಿಸ್ಬೇಕು. ಸೊ ನಾನು ಇಲ್ಲಿ ಬಾಗಿನದ ಸಾಮಾನ ನಾನು ತರಿಸಿದೆ, ಅದರೊಳಗಡೆ ಅರಿಶಿನ, ಕುಂಕುಮ, ಹೂವು ಮತ್ತು ಬಳೆ, ಬಿಚ್ಚೋಲೆ ಅಂತಲೂ ಕರೀತಾರೆ ಇದನ್ನು, ಅದರಲ್ಲಿ ಮಿರರ್, ಬಾಚಣಿಗೆ ಪ್ರತಿಯೊಂದು ಇರುತ್ತೆ. ಅದನ್ನೂ ಸಹ ನಾವು ಗೌರಿಗೆ ಕೊಟ್ಟು ಕಳಿಸ್ಬೇಕು. ತವ್ರ ಮನೆಯಲ್ಲೆಲ್ಲ ಹೇಗೆ ಮಡಲಕ್ಕಿನ ತುಂಬಿಸಿ ಕಳಿಸ್ತಾರೆ ಅದೇ ರೀತಿ ಗೌರಿಗೂ ಸಹ ಬೆಲ್ಲ, ಕೊಬ್ಬರಿ ಎಲ್ಲ ಇಟ್ಟು ನಾವು ಪೂಜೆ ಮಾಡಿರ್ತೀವಿ. ಆದರೆ ಬಿಚ್ಚೋಲೆ ಎಲ್ಲನೂ ನೀರೊಳಗಡೆ ಹಾಕಿ ಕೊನೆಯಲ್ಲಿ ನಮಸ್ಕಾರ ಮಾಡಿಕೊಂಡು ಆ ನೀರನ್ನು ನಾವು ನಮ್ಮ ತಲೆ ಮೇಲೆ ಹಾಕ್ಕೊಳ್ಬೇಕು. ಇವಾಗ ಲಾಸ್ಟಲ್ಲಿ ನಾನು ಅಕ್ಷತೆನ ಹಾಕ್ತಿದ್ದೀನಿ, ಎಲ್ಲನೂ ಬಿಟ್ಟಾಯಿತು. ಇವಾಗ ಚಿನ್ನೂ ಅಕ್ಷತೆ ಹಾಕ್ತಿದ್ದಾನೆ. ಗಣೇಶ ಗೌರಿದು ವಿಸರ್ಜನೆ ಆದಮೇಲೆ ನೀವು ನೈವೇದ್ಯಕ್ಕೆ ಅಂತ ಏನು ಇಟ್ಟಿರ್ತೀರ, ಮೊಸರನ್ನ ಇರ್ಬೋದು, ಪುಳಿಯೋಗರೆ ಆ ಥರದ್ದೆಲ್ಲ ಮಾಡಿಟ್ಟಿರ್ತೀರಲ್ಲ, ಅದನ್ನು ಮನೆ ಜನ ಎಲ್ಲ ತಿನ್ನಬೇಕು. ಇದೇನು ಕುಯ್ಯಪ್ಪ, ಅದೆಲ್ಲ ಅಲ್ಲಿಗೆ ಹೋಗ್ಬೇಕು ಮಾಮಿಗೆ, ಅಲ್ಲೇ ಇಡು ಬಕ್ಸು. ಅದೆಲ್ಲ ದಾರ ಎಲ್ಲ ಒಳಗಡೆ ಹಾಕ ಮಾಮಿದು ಚೆಲ್ಬಡೆ ಕಳಕ. ಹ್ಞೂ ಚೆಲ್ಬಾರ್ದು. ಚಿನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ವಿಸರ್ಜನೆ ಮಾಡಿದಂಥ ನೀರನ್ನ ತೊಗೊಂಡೋಗಿ ಗಿಡಕ್ಕೆ ಹಾಕ್ತಿದ್ದೀವಿ. ನಿಮ್ಮನೆ ಹತ್ರ ಯಾವುದಾದ್ರೂ ತೆಂಗಿನ ಮರ ಅಥವಾ ಗಿಡ ಈ ಥರ ಏನಾದರೂ ಇದ್ದರೆ ಹಾಕಿ ಅಲ್ಲಿಗೇ. ಗಿಡಗಳಿದ್ದರೆ ಗಿಡಕ್ಕೆ, ನೀವು ಮನೇಲಿ ಯಾವುದಾದ್ರು ಗಿಡ ಹಾಕ್ಕೊಂಡಿದ್ರೆ ಅದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಹೂವು ಎಲ್ಲ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನಮ್ಮ ಗಣೇಶ ಹಬ್ಬದ ಗಣೇಶ ವಿಸರ್ಜನೆ ಈ ಥರ ಇತ್ತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.